ಈತ ವಿನಯ್ ಅವ್ರನ್ನ ವರ ಹಾಕಿದ್ದಾರ ಬಿಗ್ ಬಾಸ್ನಿಂದ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಈಗ ಎಲಿಮಿನೇಷನ್ ಪ್ರಕ್ರಿಯೆ ಮಿಡ್ನೈಟಲ್ಲಿ ನಡೆದಿದೆ. ಕಳೆದ ರಾತ್ರಿ ಸಾಕಷ್ಟು ವಿಷಯಗಳನ್ನು ಅವರು ಕನ್ನಡಿಗಳ ಮುಂದೆ ಅವರು ಮಾತಾಡಿಕೊಂಡು ತುಂಬ ನೋವುಗಳನ್ನು ತೋಡಿಕೊಂಡು ಹೇಗಿದ್ದವರಿಗೆಲ್ಲ ಆಟ ಆಡಿದ್ವಿ ಎಂದು ಕೂಡ ಮಾತಾಡಿಕೊಂಡಿದ್ದರು. ಇದಾದ ಕೆಲವೇ ಗಂಟೆಗಳಲ್ಲಿ ಈಗ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ. ಈ ಕೂಡಲೇ ಎಲ್ಲರೂ ಕೂಡ ಗಾರ್ಡನರಿಗೆ ತಮ್ಮ ತಮ್ಮ ಬಟ್ಟೆಗಳನ್ನು ಸೂಟ್ ಕೇಸ್ಗಳನ್ನು ಪ್ಯಾಕ್ ಮಾಡಿಕೊಂಡು ಬರಬೇಕು ಅಂತ ಈ ಮೂಲಕ ಹೇಳ್ತಾರೆ. ಸರಿ, ಅದರಂತೆ ಈಗ ಬಿಗ್ ಬಾಸ್ದ ಹೊರಗೆ ಗಾರ್ಡನರಿಗೆ ಬರ್ತಾರೆ. ಅಲ್ಲಿ ಬಂದು ಒಬ್ಬೊಬ್ಬರಾಗಿ ಸೇಫ್ ಮಾಡ್ಕೊಂಡು ಬಂದು ಕೊನೆಯದಾಗಿ ಉಳಿಯದೆ ವಿನಯ್ ಹಾಗೂ ಕಾರ್ತಿಕ್ ಅಂತ ಹೇಳ್ಬೋದು. ಎಲ್ಲರೂ ಬಹುತೇಕ ಕಾರ್ತಿಕ್ ಅವರೇ ಎಲಿಮಿನೇಟ್ ಆಗ್ತಾರೆ ಅಂತ ಅಂದಾಜಿಸಿದರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಆಗೋಗುತ್ತೆ. ವಿನಯ್ ಅವರೇ ನೀವು ಈ ಕೂಡಲೇ ಎಲಿಮಿನೇಷನ್ ಆಗಿದ್ದೀರಾ ಅಂತಲೂ ಕೂಡ ಹೇಳ್ತಾರೆ. ಈ ಮಾತನ್ನು ಕೇಳಿದ ತಕ್ಷಣವೇ ವಿನಯ್ ಅವರು ಅಲ್ಲೇ ಕುಸಿದು ಬೀಳ್ತಾರೆ ಅಂತ ಹೇಳ್ಬೋದು. ಇದೇ ಮೊಟ್ಟ ಮೊದಲ ಬಾರಿಗೆ ಎಲ್ಲರ ಮುಂದೆ ಕೂಡ ಕಣ್ಣೀರು ಹಾಕಿದ್ದಾರೆ. ನಾನು ಹೋಗೋದಿಲ್ಲ ಬಿಗ್ ಬಾಸ್, ನೀವು ಏನಾದರೂ ಮಾಡ್ಕೊಡಿ, ನಾನಂತೂ ಯಾವುದೇ ಕಾರಣಕ್ಕೂ ಹೊರಗೆ ಹೋಗೋದಿಲ್ಲ ಅಂತೇಳಿ ದೊಡ್ಡ ಮಟ್ಟಿಗೆ ವಿನಯ್ ಐ ಡ್ರಾಮಾನೇ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಸದ್ಯ ಇನ್ನು ಸಂಗೀತವನ್ನು ಕೂಡ ತುಂಬಾ ಬೇಸರ ಪಡ್ಕೊಂಡು ಆಗ ಕಾರ್ತಿಕ್ ಕೂಡ ತುಂಬಾ ಕಣ್ಣೀರು ಕೂಡ ಹಾಕದ ಆತ್ಮೀಯ ಸ್ನೇಹಿತ ಇಲ್ಲಿಯ ತನಕ ಬಂದು ಹೊರಗೆ ಹೋಗ್ತಾ ಇರೋದು ನಿಜಕ್ಕೂ ಕೂಡ ತಡೆದುಕೊಳ್ಳೋಕ್ಕಾಗ್ತಿಲ್ಲ ಕಾರ್ತಿಕ್ಕು.